ಮೂರು ಗಂಟೆ ಕಳಿಸ್ ಅಡ್ಜರ್ನ್ ಮಾಡಿದೆ. ಅಡ್ಜರ್ನ್ ಮಾಡಿದ ನಂತರ ಅವರು ಮೂರುವರೆ ಆಯಿತು ಎಲ್ಲರೂ ಬರಬೇಕಾದ್ರೆ. ಅದು ಮೂರು ಗಂಟೆಗೆ ಬೆಲ್ ಹಾಕಬೇಕಾಗಿತ್ತು. ಇವರೆಲ್ಲರೂ ನೆಗೋಸಿಯೇಷನ್ ನಡೆಸಿವ ಅಂತಂದ್ರೆ ಎಲ್ಲ ಪಟ್ಟು ಕುಂತಿದ್ದೆ. ನಾನು ಸ್ವಲ್ಪ ಒಂದು 10 ನಿಮಿಷ ಅದರ ಕಡೆ ಲಕ್ಷ್ಯ ಕೊಡಲಿಲ್ಲ. ಅದು 4 ಗಂಟೆ ಆಯಿತು. ಅವ್ರೇನು ತಿಳ್ಕೊಂಡು ಅಂದರೆ ಕಾಂಗ್ರೆಸ್ ಅವರು ಇವರು ಬೇಕಾದ ಟೈಮ್ ಕೊಡ್ತಾರೆ, ಇವ್ರಿಗೆಲ್ಲ ಬಿಲ್ ಪಾಸ್ ಮಾಡೋಕೆ ಅವ್ರ ಮುಂದೆ ಕರ್ತಾಗತ್ತಾರೆ ಅಂತ ಬಂದು ಒದರಾಡಿದರು. ಸಿಕ್ಕಾಪಟ್ಟೆ ಮಾತಾಡಿದರು. ಮಾತಾಡಿದ ನಂತರ ನಾನು ಇಲ್ಲ ಹಂಗಿಲ್ಲ ನನ್ನ ಇಂಟೆನ್ಷನ್ ಅಂತ ಹೇಳಿದೆ. ಮತ್ತು ಹೇಳಿ ಸದನದಲ್ಲಿ ತಡ ಅಷ್ಟು ಮಾಡಿದ್ದೆ ನನ್ನ ಲೋಪ. ಅದು ಏನಂದ್ರೆ 15 ನಿಮಿಷ ಹಾಕಬೇಕಾಗಿತ್ತು. ಅದೇನು ಇಟ್ಟ ಪ್ರೊಗ್ರೆಸಿವ್ ಪವರ್ ಆಫ್ ದಿ ಚೇರ್ಮನ್ 4 ಗಂಟೆಗೆ ಹಾಕಬೇಕಿತ್ತ 10 ಗಂಟೆಗೆ ಹಾಕಬೇಕತ್ತೇನಿಲ್ಲ. ಅದಾಯಿತು. ಬಂದ್ಕೊಂಡು ನಾನು ಸದನದಲ್ಲಿ ಹೋಗಿ ವಿಷಾದ ಪಡಿಸಿ ಪ್ರಮಾಣ ಮಾಡಿ ಹೇಳಿ ನಾನು ಹಂಗೆ ಮಾಡಿಲ್ಲ ಅನ್ನೋ ಗೊತ್ತಿರಲಿಲ್ಲ. ಅಷ್ಟಕ್ಕೆ ಅವರು ಬಾಯಿ ಬಂದಾಗ ಮಾತಾಡಿದ್ರು. ಮಾತನ್ನು ಬೇಸರ ಅದು ಬೇಸರ. ನಾನು ಅಲ್ಲಿಂದ ನಿರ್ಗಮಿಸಿ ರಾಜೀನಾಮೆ ಕೊಟ್ಟರು. ಉಪಾಧ್ಯಕ್ಷ ರಾಜೀನಾಮೆ ಕೊಟ್ಟರು. ಹ್ಞೂ ಹೌದು. ಆ ಥರ ಸಭಾಪತಿಗೆ ಮಾತಾಡಬಾರ್ದು. ಒಬ್ಬ ಅವನು ನೀ ಏಜೆಂಟಾಗಿ ನೀ ಹಂಗಾಗಿ ನೀ ಕಪ್ಪು ಚುಕ್ಕಿ ಹಚ್ಚಿದಿ ಹಂಗೆ ಬೇಕಂಗೆ ಮಾತಾಡಿದ್ರು. ಮಾತಾಡಿದಾಗ ನನಗೆ ನೋವಾಯ್ತದೆ. ನಾನು ಪ್ರಾಮಾಣಿಕವಾಗಿ ಕೆಲಸ. ಆಮೇಲೆ ಬಂದು ಎಲ್ಲರೂ ಮುಖ್ಯಮಂತ್ರಿಗಳು ಅವರು ವಿರೋಧ ಪಕ್ಷ ನಾಯಕರು ಸಭಾನಾಯಕರು ಎಲ್ಲ ಬಂದರು. ಎಲ್ಲರೂ ಬಂದು ಇಲ್ಲ ದಯಮಾಡಿ ಕ್ಷಮಿಸಬೇಕು, ನಿಮ್ಮ ಬಗ್ಗೆ ನಮಗೆ ಅಪಾರದ ಕಾಳಜಿ ಐತಿ, ನಾವು ಸ್ವಲ್ಪ ಜೋಲಿ ಹೊತ್ತು ನಮ್ಮದು ಕ್ಷಮ ಮಾಡಿರಿ, ರಾಜೀನಾಮೆ ಕೊಡಬೇಡ್ರಿ ಅಂತೇಳಿ ಎಲ್ಲರೂ ಕೇಳಿಕೊಂಡ್ರು. ಆಯ್ತು.